ಕೋಲಾರಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ಭಾರಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಕ್ಷೇತ್ರ ರಾಜ್ಯವನ್ನು ರಾಜ್ಯ ರಾಷ್ಟ್ರ ನೋಡ್ತಾ ಇದ್ದೀರಿ. ಈ ಕ್ಷೇತ್ರದಲ್ಲಿ ಇಲ್ಲಿಗಾಗಲೇ ಕೊತ್ತೂರು ಮಂಜುನಾಥ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರು ತಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲೇ 2013ರಲ್ಲಿ ಮುಳಬಾಗಲು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ಜಾತಿ ಪ್ರಮಾಣಪತ್ರ ನೀಡಿ ಶಾಸಕರಾಗಿ ಅಲ್ಲಿನ ದಲಿತರ ರಾಜಕೀಯ ಕಣಕ್ಕಿಟ್ಕೊಂಡಿದ್ದರು. ಅದಾದ ಮೇಲೆ ಈಗ ಕೋಲಾರಲ್ಲಿ ಸ್ಪರ್ಧೆಗಿಳಿದು ಇಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಇತ್ತು, ಹಿಂದುಳಿದವ್ರಿಗೆ ಅವಕಾಶ ಇತ್ತು, ಮತ್ತು ಸಾಮಾನ್ಯರಿಗೂ ಅವಕಾಶ ಇತ್ತು. ಇವು ಮೂರು ಸಮುದಾಯದ ಅವಕಾಶವನ್ನು ಕೊತ್ತೂರು ಮಂಜೂರು ಅವರು ಕಿತ್ಕೊಂಡಿದ್ದಾರೆ. ಅಲ್ಲಿಗೆ ನಮ್ಗೆ ಅರ್ಥ ಆಗುತ್ತೆ ಈ ಕಾಂಗ್ರೆಸ್ಸಿನ ಮನಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅಂಬೇಡ್ಕರ್ ಅಂತ ಹಿಡಿದು ಇಲ್ಲಿವರೆಗೂ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಜೊತೆಗೆ ಕೊತ್ತೂರು ಮಂಜುನಾಥ್ ಅವರು ನಾವು ಅವರು ಮಾತಾಡ್ತಾ ಹೇಳ್ತಾರೆ, ಕೆ ಎಚ್ ಮುನಿಯಪ್ಪನವರನ್ನು ಸೋಲಿಸಿದ್ನಂತ ತಾಕತ್ತು. ಕಾಂಗ್ರೆಸ್ಸಲ್ಲಿದ್ದ ಕೆ ಎಚ್ ಮುನಿಯಪ್ಪನವರನ್ನು ಅವತ್ತು ಬಿ ಜೆ ಪಿ ಸೇರಿದ ಕೊತ್ತೂರು ಮಂಜುನಾಥ್ ಅವರು ಸೋಲಿಸ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಸಂಪೂರ್ಣ ಸೋಲಿಸ್ಬಿಡ್ತಾರೆ, ನಿಮಗೆಲ್ಲರೂ ಗೊತ್ತಿದೆ. ಅದೇ ಕೊತ್ತೂರು ಮಂಜುನಾಥ್ ಅವರು ಅಂದು ಬಿ ಜೆ ಪಿಗೆ ಬೆಂಬಲ ಘೋಷಿಸಿ ಇಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನಗೆ ಓಟ್ ಕೊಡಿ ಅಂತ ಬರ್ತಾ ಇದ್ದಾರೆ. ಅದು ಯಾವ ಮುಖ ಇಟ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಆಮೇಲೆ ಅವರು ಹಿಂದೆಲ್ಲ ಮಾತಾಡಿದ್ದಾರೆ, ನಾನು ಹಾಕೋ ಲೇಲಕರ್ ಶೂ 50,000 ಬೆಲೆ ಬೀಳ್ತದೆ, ಆ ಲೇಲಕರ್ ಶೂ ಎತ್ತೋದಕ್ಕೆ ದಲಿತರಿಗೆ ತಾಕತ್ತಿಲ್ಲ, ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ನಾವೊಂದು ಹೇಳ್ತೀವಿ, ಈ ಕ್ಷೇತ್ರದಲ್ಲಿ 65,000 ಜನ ದಲಿತರಿದ್ದೇವೆ, ಜಿಲ್ಲೆಯಲ್ಲೂ ಸುಮಾರು ಲಕ್ಷಾಂತರ ದಲಿತರಿದ್ದೇವೆ, ರಾಜ್ಯದಲ್ಲಿ 1.5 ಕೋಟಿ ದಲಿತರಿದ್ದೇವೆ. ಅವರು ದಲಿತ ಸಮುದಾಯಕ್ಕೆ ಕೊಟ್ಟಂಥ ಗೌರವ ಎಂಥದ್ದು ಮಹಾ ದೊಡ್ಡ ಮಹಾನೀರವರು, ಮಹಾ ಗಣ್ಯ ವ್ಯಕ್ತಿ ಕೊತ್ತೂರು ಮಂಜುನಾಥ್ ಅವರು. ಅವರಷ್ಟು ಹಣದ ತಾಕತ್ತು ನಮಗಿಲ್ಲ, ಅವರಷ್ಟು ನಮಗೆ ನಾವು ಅವರಷ್ಟು ದೊಡ್ಡವರಲ್ಲ, ಭಾರಿ ಚಿಕ್ಕವರವ್ರ ಮುಂದೆ. ಆದರೆ ದಲಿತ ಸಮುದಾಯವನ್ನು ಅವಮಾನ ಮಾಡಿದರೆ ಈ ದಲಿತ ಸಮುದಾಯಕ್ಕೆ ಈಗ ಸ್ವಾಭಿಮಾನದ ಪ್ರಶ್ನೆ ಬಂದಿದೆ. ನಾವೆಲ್ಲರೂ ಕೂಡ ಕ್ಷೇತ್ರ ದಜ್ಞ ಓಡಾಡಿದ್ದೀವಿ, ಎಲ್ಲ ನೋಡಿದ್ದೇವೆ, ಎಲ್ಲೂ ಕೂಡ ದಲಿತರು ಸ್ಪಂದನೆ ಮಾಡ್ತಾ ಇಲ್ಲ ಕೊತ್ತೂರು ಮಂಜುನಾಥ್ ಅವರಿಗೆ. ಆ ಕಾರಣಕ್ಕಾಗಿಯೇ ನಾವೇನು ಬೆಂಬಲ ಜನತಾದೊಳಗೆ ಘೋಷಣೆ ಮಾಡಿದ್ದೇವೆ, ಆ ಕಾರಣಕ್ಕಾಗಿ ವಿಶೇಷವಾಗಿ ನಾವು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರ ಕೋಲಾರನ್ನು ನಾವು ಪ್ರತಿಷ್ಠೆಗೆ ತಗೊಂಡಿದ್ದೇವೆ. ಇಲ್ಲಿ ಸಿ ಎಮ್ ಆರ್ ಶ್ರೀನಾಥ್ ಅವರು ಸಭ್ಯರು, ಎಂ ಎಸ್ ಸಿ ಗ್ರಾಜ್ಯುಯೇಟ್ ಆಗಿರೋರು, ಮತ್ತು ಜನಸಾಮರ ನಡುವೆ ಬೆಳೆಯಂಥವರು, ಯಾವುದೇ ಅಹಂ ಆಗಲಿ ನಾನೊಂದು ಇದಾಗಲಿ ಏನು ಇಲ್ಲದಂಥವರು ಅವರು ಇವತ್ತು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ದಲಿತ ಸಮುದಾಯ ಸುಮಾರು 60,000-65,000 ಮತದಾನ ಇದೆ ದಲಿತರದ್ದು ಮಾತ್ರ. ಈ ಓಟು ಅವರಿಗೆ ಹಾಕೋದ್ರ ಮುಖಾಂತರ ನಾವು ಸ್ವಾಭಿಮಾನವನ್ನು ಕಾಪಾಡಿಕೊಳ್ಬೇಕು, ಕೊತ್ತೂರು ಮಂಜುನಾಥ್ ಅವರು ಸೋಲಿಸ್ಬೇಕು, ಸಿ ಎಮ್ ಆರ್ ಶ್ರೀನಾಥ್ ಅವರು ಗೆಲ್ಲಿಸ್ಬೇಕು, ಅದರಂತೆಯೇ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಜನತಾದಳದ ಅಭ್ಯರ್ಥಿಗಳು ಗೆಲ್ಲಿಸ್ಬೇಕು ಅಂತೇಳಿ ನಾವು ಮತದಾರರಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮಲ್ಲಿ ಸವಿನಿಯೋಗ ಪ್ರಾರ್ಥನೆ ಮಾಡ್ಕೊಳ್ತೇವೆ.